ಸಾಸಿರ ನಾಡೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಆಳಂದಿನಲ್ಲಿ March 1 ಲಾಳ್ಲೆ ಮಸೇಕ್ ದರ್ಗಾದ ಒಂದು ಸಂದಲ್ ಕಾರ್ಯಕ್ರಮ. ಆ ಸಂದಲ್ನಲ್ಲಿ ಸಾವಿರಾರು ಜನ ಮುಸ್ಲಿಂ ಜನಾಂಗದವರು ಸೇರ್ತಾರೆ. ಅದೇ ಸಮಯದಲ್ಲಿ ನಾವೆಲ್ಲರೂ ಹೋಗಿ ಅಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಬೇಕಂತೇಳಿ ಶ್ರೀರಾಮ ಸೇನೆಯ ಮುಖಂಡರಾಗಿರ್ತಕ್ಕಂಥ ಏನು ಆಂದೋಲ ಶ್ರೀಗಳಿದ್ದಾರೆ ಮತ್ತು ಬೇರೆ ಬೇರೆ ಯಾರು ಚೈತ್ರ ಅವರು ಇವರು ಎಲ್ಲ ಬಂದು ಇದೆಲ್ಲ ಗಲಾಟೆ ಮಾಡಬೇಕು ಅಂತಕ್ಕಂಥ ಒಂದು ದುರುದ್ದೇಶ ಇಟ್ಕೊಂಡಿದ್ರು. ಆ ಒಂದು ವಿಷಯವನ್ನು ತಿಳ್ಕೊಂಡು ಜಿಲ್ಲಾಡಳಿತ 144 ಸೆಕ್ಷನ್ ಜಾರಿ ಮಾಡಿತು. ಆದರೂ ಕೂಡ ಈ ಭಾಗದ ಶಾಸಕರಾಗಿರ್ತಕ್ಕಂಥ ದತ್ತಾತ್ರ ಪಾಟೀಲ್ ರೀವರು, ಸೇಡಂ ಶಾಸಕರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ಅವರು, ಆಮೇಲೆ ಏನು ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮತ್ತಿಮೋಡವರು ಮತ್ತು ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬ ಅವರು ಎಲ್ಲರೂ ಸೇರಿ ಆಳಂದ ಶಾಸಕರಾಗಿರ್ತಕ್ಕಂಥ ಈ ಸುಭಾಷ್ ಗುತ್ತೇದಾರ್ ಅವರ ಮನೆಯಿಂದ ಎಲ್ಲರೂ ಜಮಾವಣೆಗೊಂಡು ಏನಂತಂದರೆ ಎಲ್ಲ ಮೆರವಣಿಗೆ ಮಾಡ್ತಾರೆ ಅಂತಂತಂದರೆ 144 ಉಲ್ಲಂಘನೆ ಮಾಡಿದರು. ಅಲ್ಲಿ ಏನು ಡಿ ಸಿ ಅವರು ಹೀಗೆ ನಾವು ಮನವಿ ಪತ್ರವನ್ನು ಕೊಟ್ಟು ಬಂದು ಅವ್ರ ಜೊತೆ ಡಿಸ್ಕಸ್ ಮಾಡಿ ಕೆಳಗೆ ಬಂದು ಮಾತಾಡ್ತಾ ಇದ್ದೀವಿ ತಮ್ಮೊಂದಿಗೆ, ಅವ್ರನ್ನ ನಾವು ತಡೆದೀವಿ, ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಏನು 144 ಅಂತಂದ್ರೆ ಏನು, 4 ಜನಕ್ಕಿಂತ ಹೆಚ್ಚು ಜನ ಓಡಾಡಬಾರ್ದು. ಅಲ್ಲಿ 100,000 ಜನಸಂಖ್ಯೆಯಲ್ಲಿ ಬಂದು ಮೆರವಣಿಗೆನ ಮಾಡಿದರು. ನಂತರ ಇಲ್ಲ ಸ್ವಲ್ಪ ಜನ ಹೋಗಿ ನಾವು ಶಿವಲಿಂಗಕ್ಕೆ ನಾವು ಪೂಜೆ ಮಾಡ್ತೀನಿ ಅಂತೇಳಿ ಅಂತಂದೇಳಿ ಹೋಗಿ ಶಿವಲಿಂಗ ಪೂಜೆ ಸಲುವಾಗಿ ಅಲ್ಲಿ ಒಂದು ಟೀಮ್ ಹೋಗಿ ಪೂಜೆ ಮಾಡಿ ಬಂದು ಒಟ್ಟಲ್ಲಿ ನಾವು ಹೇಳ್ಬೇಕಂತಂದರೆ ಈ ದೇಶದಲ್ಲಿ ಕೋಮು ಸಂಘರ್ಷಕ್ಕೆ BJP ಸರ್ಕಾರ ಮತ್ತು ಅದರ ಅಂಗಪಕ್ಷವಾಗಿರ್ತಕ್ಕಂಥ ಇತರೆ RSS ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಶ್ರೀರಾಮ ಸೇನೆ ಆಗಿರ್ಬೋದು, ಇಂಥವೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ದಾವೆ. ಅಶಾಂತಿ ವಿಜಾ ವಿಷಯದಲ್ಲಿಯೂ ಹಾಗೇನೆ, ಆಮೇಲೆ ರಾಮ ಮಂದಿರ್ ಬಾಬರಿ ಮಸೀದಿ ವಿಷಯದಲ್ಲೂ ಹಾಗೇನೆ. ಏನಂತಂದರೆ ಅವ್ರದ್ದು ಒಂದೇ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಮುಸಲ್ಮಾನರ ಮೇಲೆ ಮೊದಲನೇ ಟಾರ್ಗೆಟು, ಮತ್ತು ಆಮೇಲೆ ಎರಡನೇ ಟಾರ್ಗೆಟ್ ಅಂತಂದರೆ ದಲಿತರ ಮೇಲೆ. ಈಗ ಹಿಜಾಬ್ ವಿಷಯದಲ್ಲಿ ಅಂತಂತೂ ಕೂಡ ಯಾರೂ ಶಿಕ್ಷಣ ಕಲಿಬಾರ್ದು, ಇವರೇನಪ್ಪ ಅಂತಂದರೆ ಎಲ್ಲರೂ ಮನೇಲಿ ಇರಬೇಕು ಅಂತೇಳಿ ಒಂದು ದುರುದ್ದೇಶ ಇಟ್ಕೊಂಡು ಹಿಜಾಬ್ ವಿಷಯದಲ್ಲಿ ಇದೆ. ಈಗ ನ್ಯಾಯಾಲಯ ಅಂತ ಹೇಳ್ತಾರೆ, ನ್ಯಾಯಾಲಯ ಉಲ್ಲಂಘನೆ, ನ್ಯಾಯಾಲಯದಲ್ಲಿ ನ್ಯಾಯನೇ ಸಿಕ್ಕಿಲ್ಲ. ಮಲ್ಲಿಕಾರ್ಜುನಗೌಡ ಅಂತಕ್ಕಂಥವ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆದನು, ಹೋರಾಟ ಮಾಡಿದ್ವಿ, ಅವನು ಏನೂ ನ್ಯಾಯಾಲಯ ಅವನಿಗೆ ಶಿಕ್ಷೆ ಕೊಡಲಿಲ್ಲ. ಮತ್ತು ಇದು ನ್ಯಾಯಾಲಯ ಕೂಡ ಹಿಜಾಬ್ ಬಗ್ಗೆ ಒಳ್ಳೆ ತೀರ್ಪು ಕೊಟ್ಟಿಲ್ಲ. ಆ ಬಾಬರಿ ಮಸೀದಿ ವಿಷಯದಲ್ಲೂ ಕೂಡ ನ್ಯಾಯಾಲಯ ತೀರ್ಪು ಕೊಟ್ಟಿಲ್ಲ. ಪಂಚಾಯತಿ ಮಾಡ್ತಾರಲ್ಲ ಹಳ್ಳಿದಾಗ, ನೀನು 5 ಎಕರೆ ತಗೋ, ನೀನು ತೊಗೊಂಡು ಪಂಚಾಯತಿ ಮಾಡಿರಲ್ಲ, ಈ ರೀತಿಯಾಗಿದೆ. ಅದಕ್ಕಾಗಿ ದಯವಿಟ್ಟು ನಾವು ಏನು ಹೇಳ್ತಾ ಇದ್ದೀವಿ, ನೀವು ಫಸ್ಟು ಏನು ಕೋಮು ಸಂಘರ್ಷನ ಏನು ಬೀರ್ತಕ್ಕಂಥ ಸಂಘಟನೆಗಳು RSS ಬ್ಯಾನ್ ಮಾಡಿರಿ, ಆಮೇಲೆ ಶ್ರೀರಾಮ ಸೇನೆ ಬ್ಯಾನ್ ಮಾಡಿರಿ, ಏನು ಗುಂಡಾ ಇದ್ದಾನೆ ಗುಂಡಾ ಸ್ವಾಮಿಗಳಿಗೆ ಗಡಿಪಾರು ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಆವಾಗ ನಮ್ಮ ರಾಜ್ಯ ಏನಪ್ಪ ಅಂತಂದರೆ ಅತ್ಯಂತ ಶಾಂತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆಳಂದಲ್ಲಿರ್ತಕ್ಕಂಥ ಅಮಾಯಕ ಜನರನ್ನು ಬಂಧಿಸಿದ್ದಾರೆ ಮತ್ತು ಕೊಲೆ ಮಾಡ್ತಕ್ಕಂಥ ಕೆಲಸಗಳು ಆಗಿದ್ದಾವೆ. ಇಂಥ ಅಶಾಂತಿ ಉಂಟು ಮಾಡಬಾರ್ದು. ಜಿಲ್ಲಾಡಳಿತ SP ಅವರಾಗಿರ್ಬೋದು ಮತ್ತು ಗುಲ್ಬರ್ಗ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಈ ಒಂದು ವಿಷಯದ ಬಗ್ಗೆ ಯಾವುದೇ ಒತ್ತಡ ಇಲ್ಲದೇ, ಯಾವುದೇ ರಾಜಕೀಯ ಒತ್ತಡ ಇಲ್ಲದೇ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಿರಾಪರಾಧಿಗಳಿಗೆ ಶಿಕ್ಷೆ ವಿಧಿಸದೇ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಈ ಸಂದರ್ಭದ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.